ರಾಜೀವ್, ಸಿಸಿಎಲ್ಲಲ್ಲಿ ಅವರ ಆಟವನ್ನು ನೋಡಿದಿರಿ, ಬಿಗ್ ಬಾಸ್ನಲ್ಲೂ ಕೂಡ ರಾಜೀವ್ ಅವರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತೇಳಿ ನೋಡಿದಿರಿ. ಈಗ ರಾಜೀವ್ ಅವರು ಬೆಳ್ಳಿ ತೆರೆ ಮೇಲೆ ಅವರ ಒಂದು ಪರ್ಫಾರ್ಮೆನ್ಸನ್ನು ತೋರಿಸೋಕೆ ರೆಡಿ ಆಗಿದ್ದಾರೆ, ನಿಮ್ಗೆಲ್ಲರೂ ಕೂಡ ಮನೋರಂಜನೆ ಕೊಡೋಕೆ ರೆಡಿ ಆಗಿದ್ದಾರೆ. ಅದು ಕಿಚ್ಚ ಸುದೀಪ್ ಅವರು ಕಂಡಂಥ ಕನಸನ್ನು ನನಸು ಮಾಡೋ ಮೂಲಕ ಬನ್ನಿ ಮಾತಾಡ್ತಾ ಹೋಗ್ತೀನಿ. ಅವ್ರ ಜೊತೆಗಿದ್ದಾರೆ ರಾಜೀವ್ ಅವರು. ಕಂಗ್ರ್ಯಾಚುಲೇಷನ್, ಉಸಿರೇ ಉಸಿರೇ ಅನ್ನುವಂಥ ಒಂದು ಒಳ್ಳೆ ಸಿನಿಮಾವನ್ನು, ಒಂದು ಒಳ್ಳೆ ಟೈಟಲ್ ಇಟ್ಕೊಂಡು ನೀವು ಇವತ್ತು ಸಿನಿಮಾ ಮಾಡೋಕೆ ಹೊರಟಿದ್ದೀರಿ. ಸುದೀಪ್ ಸರ್ವರ ಆಶೀರ್ವಾದ ಬಿಗಿನಿಂಗಲ್ಲೇ ಸಿಕ್ಕಿದೆ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಖುಷಿಗೆ ಪುರಾಣೇ ಇಲ್ಲ, ಯಾಕಂದರೆ ತುಂಬ ದಿನ ಕನಸು ಪಟ್ಟು ಕನಸನ್ನು ಇಟ್ಕೊಂಡು ಮಾಡಿದಂಥ ಒಂದು ಕತೆ, ಪ್ಲಸ್ ಈ ಒಂದು ಟೈಟಲ್ ಅದು ಸರ್ ಅಣ್ಣನ ಮಾಯಲ್ಲಿ ಬರ್ತಾ ಇದೆ ಅಂತಂದರೆ ಅದಕ್ಕಿಂತ ಒಂದು ದೊಡ್ಡ ಬ್ಲೆಸ್ಸಿಂಗ್ಸ್ ಇಲ್ಲ. ಡೆಫಿನೆಟ್ಲಿ ಯಾರಿಗಾದರೂ ನಾನು ಕೇಳಿದಾಗೂ ಹೇಳಿದಾಗಲೂ ಈ ಟೈಟಲ್ ಬಗ್ಗೆ ಟೈಟಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದಕ್ಕೇನು ಮಾಡಬೇಕು, ಅದಕ್ಕೇನು ನ್ಯಾಯ ಒದಗಿಸ್ಬೇಕು ಅನ್ನೋದು ನಮ್ಮ ಜವಾಬ್ದಾರಿ, ನಮ್ಮ ಹೆಗಲ ಮೇಲಿದೆ. ಸಿ ಎಂ ವಿಜಯ್ ಅವರು, ನನ್ನ ಡೈರೆಕ್ಟರ್, ಅವರು ಇದನ್ನು ಗ್ಯಾರಂಟಿ ಫುಲ್ಫಿಲ್ ಮಾಡ್ತಾರೆ ಅನ್ನೋದೊಂದು ಒಂದು ನಂಬಿಕೆ. ಇದನ್ನೆಲ್ಲ ಮೀರಿದ್ದೇನು ಅಂತಂದರೆ ಕತೆ. ಈ ಕತೆ ನನ್ನ ಸಿನಿಮಾದಲ್ಲಿ ಯಾರು ಹೀರೋ ಅಂತ ಕೇಳಿದ್ರೆ ಕತೆನೇ ನನ್ನ ಸಿನಿಮಾದ ಹೀರೋ. ತುಂಬ ಚೆನ್ನಾಗಿ ಮೂಡಿಬಂದಿದೆ ಕತೆ, ತುಂಬ ಟೈಮ್ ತೊಗೊಂಡು ಕೆಲಸ ಮಾಡಿ ಮಾಡಿದ್ದಾರೆ. ಕಂಪ್ಲೀಟ್ ಕ್ರಾಸನ್ ಕ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಮ್ಯೂಸಿಕ್ ಕೂಡ ಚೆನ್ನಾಗಾಗಿದೆ ಅಂತ ಒಂದು ರೆಸ್ಪಾನ್ಸ್ ಸಿಕ್ತು. ಕತೆ ಹೇಳ್ತಾ ಇದೆ ಮ್ಯೂಸಿಕ್ ಅಂತ ತುಂಬ ಜನ ಹೇಳಿದ್ರು. ಪೋಸ್ಟರ್ ಬಿಟ್ಟು ನೀವು ಹೊರಗಡೆ ಬೇರೆ ಏನೋ ಹೇಳ್ತಾ ಇದ್ದೀರಾ, ಬಟ್ ಪೋಸ್ಟರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರು. ಸೊ ಇದೇ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಅದು ನಮಗೆ ತಲುಪಿದೆ. ಹಾಗಾಗಿ ನನಗೆ ಅದ್ರ ಬಗ್ಗೆ ಖುಷಿ ಇದೆ. ಒಂದು ಖುಷಿಯಾದ ಪೋಸ್ಟರ್ ಮೇಲೆ ಒಂದು ಯಾವುದೋ ಪಾತೋ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇದೆ ಅಂತಂದಾಗ ಏನಿರ್ಬೋದು ಇದರದ್ದು ಅನ್ನೋದೊಂದು ಕ್ರಿಯೇಟ್ ಮಾಡಬೇಕು ಅಂತ ಇತ್ತು ಮನಸ್ಸಲ್ಲಿ. ಸೊ ಡೆಫಿನೆಟ್ಲಿ ಅದು ರೀಚ್ ಆಗಿದೆ, ಅದ್ರ ಬಗ್ಗೆ ಖುಷಿ ಇದೆ. ಸರ್ಬಾಯಿಂದ ಬಂದ ಹಾಗೆ ಅವರು ಏನು ಹೇಳಬೇಕು ಅಂತ ಹೇಳಿದ್ರು, ಅದು ತುಂಬ ಪ್ರೀತಿಯಿಂದ ಹೇಳಿದ್ರು. ನನಗೆ ತುಂಬ ಹೆಮ್ಮೆ ಆಯಿತು, ಪ್ಲಸ್ ತುಂಬ ಭಯನೂ ಆಗಿದೆ ಈಗ, ಯಾಕಂದರೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಸುದೀಪ್ ಅವರು ಯಂಗ್ಸ್ಟರ್ಸ್ಗಳಿಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ, ಯಾವಾಗಲೂ ಕೂಡ ನಾವು ನೋಡಿದ್ದೀವಿ. ಸೊ ನೀವು ಅವ್ರ ಗಡಿಯಲ್ಲಿ ಬೆಳೆದಂಥ ಹುಡುಗ, ಸೊ ಹಾಗಾಗಿ ಅವರು ನಿಮ್ಮನ್ನು ಬಿಟ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅನಿಸುತ್ತೆ, ಬಿಟ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಇದೆ ಅಂದರೆ ಅವರಿಗೆ, ಅವರು ನಿಮ್ಮ ಮೇಲೆ ಒಂದು ಬ್ಲೆಸ್ಸಿಂಗ್ಸ್ ಇಟ್ಕೊಂಡಿದ್ದಾರೆ. ಜೊತೆಗೆ ಮತ್ತೊಂದು ಮಾತನ್ನು ಕೂಡ ಹೇಳಿದ್ರು ಮಾತಾಡೋ ಸಂದರ್ಭದಲ್ಲಿ, ರಾಜೀವ್ ಅವರು ಇವತ್ತು ನನ್ನ ಕನಸನ್ನು ನನಸು ಮಾಡೋಕೆ ಹೊರಟಿದ್ದಾರೆ ಅನ್ನೋದು. ಸೊ ಆ ಬಗ್ಗೆ ಮಾತಾಡೋದು, ಬಿಟ್ಕೊಡೋಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ನಾನು ಅಲ್ಲಿಂದ ಶುರು ಮಾಡ್ತೀನಿ. ಯಾವತ್ತೇ ಆಗಲಿ ಒಬ್ರಿಗೆ ಒಳ್ಳೇದು ಬಯಸಬೇಕು, ಮತ್ತು ಯಾರಿಗಾದರೂ ಒಂದು ಒಳ್ಳೇದು ಮಾಡಬೇಕು ಅಂತಲೇ ನಾವು ಕಲ್ತು ಬಂದಿರೋದು. ಚಾನ್ಸೇ ಇಲ್ಲ ಬಿಡೋದಕ್ಕೆ ಅನ್ನೋದು ತಪ್ಪು. ಯಾವ ನನ್ನ ಕಣ್ಣೆದುರುಗಡೆ ನೋಡಿದ್ದೀನಿ, ತಪ್ಪು ಮಾಡಿದವ್ರು ಯಾವತ್ತೂ ಅವರು ಇದು ಮಾಡಿಲ್ಲ. ಕರೆದು ಎರಡು ಸರಿ ಹೇಳಿ ಕ್ಷಮೆ, ಅದನ್ನು ಹೇಗೆ ತಿದ್ಕೋಬೇಕು ಅಂತಲೇ ಹೇಳಿದ್ದಾರೆ. ಅಂದರೆ ಅವ್ರು ಹೇಳೋ ರೀತಿ ತುಂಬ ಹಾರ್ಷ್ ಆಗಿರ್ಬೋದು, ಬಟ್ ಅದನ್ನು ಸಹಿಸ್ಕೊಬೇಕು. ಎಕ್ಸೆಪ್ಟ್ ಮಾಡೋದ್ರಲ್ಲಿ ತುಂಬ ಇದಿರುತ್ತೆ. ಹಾಗಾಗಿ ಇವತ್ತು ಅವ್ರು ಹೇಳಿರೋದನ್ನು ಅವ್ರ ಖುಷಿಯಿಂದನೇ ಹೇಳಿದ್ದಾರೆ, ಬಟ್ ಅದು ನಮ್ಮ ಜವಾಬ್ದಾರಿ ಕೂಡ. ಈ ಒಂದು ಗಡಿಯಲ್ಲಿ ಬೆಳೆದು ಬಂದಿರೋದ್ರಿಂದ ಸಿನಿಮಾಗೆ ಯಾವ ರೀತಿ ಅದೊಂದು ಪ್ರೀತಿ ಕೊಡಬೇಕು, ಹೇಗೆ ಅದನ್ನು ನೋಡಬೇಕು, ಹೇಗೆ ಅದನ್ನು ಪೂಜಿಸಬೇಕು ಅನ್ನೋದನ್ನು ನಾನು, ನನಗೆ 14 ವರ್ಷದ ಪರಿಚಯ. ಸೊ 14 ವರ್ಷಕ್ಕಿಂತ ಹೋದರೆ ನಾನು ಒಬ್ಬ ಚಿಕ್ಕ ಹುಡುಗ, ಇವತ್ತಿಗೆ ಇದೊಂದು ಈ ಥರದೊಂದು ಸ್ಟೇಜ್ ಸಿಗೋಕ್ಕೆ ನನಗೆ 10 ವರ್ಷ ಬೇಕಾಯಿತು. ಸೊ ಹಾಗಾಗಿ ಅಲ್ಲಿಂದ ಕಲ್ತ್ಕೊಂಬಂದಿನಿ, ಅಲ್ಲಿಂದ ನೋಡಿದ್ದೀನಿ ಅಂತಂದರೆ ಈಗ ಅದನ್ನು ಪ್ರಯೋಗ ಮಾಡುವಂಥ ಸಮಯ. ಸೊ ಒಟ್ಟಿಗೆ ಆಗಲ್ಲ, ಅಷ್ಟೊಂದು ನಾವು ಕಲ್ತು ಬಂದಿರೋದಲ್ಲ. ಹಾಗಾಗಿ ಒಂದೊಂದೇ ಹೆಜ್ಜೆ ಸಣ್ಣದಾಗಿಡುವ ಅಂತ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಇಲ್ಲಿವರೆಗೂ ತಲುಪಿದ್ದೀನಿ, ಬಟ್ ಇಲ್ಲಿಂದ ಮುಂದಕ್ಕೆ ಏನಾಗುತ್ತೆ ನಿಮ್ಮ ಕೈಯಲ್ಲಿದೆ. ನನ್ನ ಪ್ರಯತ್ನ ಅಂತೂ 1000 ಪಾಲು ಜಾಸ್ತಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಕ್ರಿಕೆಟಲ್ಲಿ ನಿಮ್ಮ ಸಾಧನೆಯನ್ನು ಕೊಂಡಾಡಿದ್ರು, ಸ್ಟೇಟ್ ಲೆವೆಲ್ ಟೀಮಲ್ಲಿ ಅವರು ರಾಜೀವ್ ಅವರು ಇರಬೇಕಾಗಿತ್ತು, ಅವರು ಅಷ್ಟು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದೇ ಸಂದರ್ಭದಲ್ಲಿ ನಿಮ್ಮ ನಿರ್ದೇಶಕರು ನಿಮ್ಮ ಸಿನಿಮಾದ ನಿರ್ದೇಶಕರನ್ನು ಬೆನ್ನತ್ತಿದ್ರು, ಅವ್ರಿಗೆ ಕೊಟ್ಟಂಥ ಗಿಫ್ಟನ್ನು ನಿಮ್ಮ ನಿರ್ದೇಶಕರಿಗೆ ಕೊಟ್ಟಿದ್ರು. ಈ ಥರದ ಒಂದು ಕ್ಯಾರೆಕ್ಟರ್ ಬಗ್ಗೆ ಸುದೀಪ್ ಸರ್ ಬಗ್ಗೆ ಮಾತಾಡಿದ್ರೆ. ಸರ್, ಯಾವಾಗಲೂ ಇದನ್ನು ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡ್ಕೊಂಬಂದಿದ್ದಾರೆ, ಯಾವಾಗಲೂ ಅವರು ಹಿಂದೆ ಮುಂದೆ ಏನು ಆಗ್ಬೋದು ಅನ್ನೋದನ್ನು ನಮ್ಕಿನ ಜಾಸ್ತಿ ಯೋಚನೆ ಮಾಡೋವಂಥ ವ್ಯಕ್ತಿ. ಅವ್ರು ಯಾವಾಗಲೂ ಏನು ಯೋಚನೆ ಮಾಡಿ ಹೇಳಿದಾರೋ ಮಾಡಿದಾರೋ ಅದು ನಿಜಾನೇ ಆಗಿದೆ. ಸೊ ಹಾಗಾಗಿ ಇವತ್ತು ನಮ್ಮ ಡೈರೆಕ್ಟರ್ಗೆ ಅವರು ಒಂದು ಬೆನ್ತಟ್ಟಿರೋದು ತುಂಬ 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 ದೊಡ್ಡ ವಿಷಯ, ಯಾಕಂದರೆ ಅವ್ರಿಗೆ ಅದು ಬೇಕಿತ್ತು. ಇಲ್ಲಿವರೆಗೂ ತುಂಬ ಕಷ್ಟಪಟ್ಟಿದ್ದಾರೆ, ಇನ್ನು ಮುಂದೆ ಏನು ಅನ್ನೋದು ಯೋಚನೆ ಮಾಡ್ತಾಯಿದ್ರು. ಇನ್ನು ಮೇಲೆ ಈ ಒಂದು ಬೆನ್ತಟ್ಟಿರೋದು ತುಂಬ ತುಂಬ ಜಾಸ್ತಿ ಒಂದು ಜವಾಬ್ದಾರಿ ಮಾಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಉಸಿರು ಉಸಿರು ಸಿನಿಮಾ ಬಗ್ಗೆ ಮಾತಾಡಿದ್ರೆ, ರಾಜೀವ್ ಅವರು ಹೇಗೆ ಕಾಣಿಸ್ಕೋತಾರೆ? ಕಂಪ್ಲೀಟ್ ಒಂದು ಆ ಲವ್ ಸ್ಟೋರಿ ಪ್ಯಾಕೇಜ್ ಅಂತ ಅನಿಸ್ತಿದೆ, ಸೊ ಹೇಗಿರುತ್ತೆ ಅಂತ? ಹೌದು, ಇದರಲ್ಲಿ ಡೆಫಿನೆಟ್ಲಿ ನಾನೊಬ್ಬ ಲವ್ ಬಾಯ್ ಆಗೇ ಕಾಣಿಸ್ತೀನಿ, ಬಟ್ ಒಬ್ಬ ಹಳ್ಳಿಯಿಂದ ಬಂದು ದಿಲ್ಲಿಯಲ್ಲಿ ಲವ್ ಬಾಯ್ ಆಗಕ್ಕೆ ಹೇಗಿರುತ್ತೆ ಅನ್ನೋದು ಒಂದಿದು. ಅಂದರೆ ಈ ಥರದ್ದು ತುಂಬ 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 ಕತೆಗಳು ಬಂದಿದೆ, ಬಟ್ ಇದರಲ್ಲಿ ಯಾವುದಾದ್ರೂ ಒಂದು ಚೇಂಜನ್ನು ಮಾತ್ರನೇ ಸಣ್ಣ ಚೇಂಜಸ್ ಅಂತ ಕರೆಯೋಕ್ಕಾಗುತ್ತೆ. ಸೊ ಆ ಸಣ್ಣ ಚೇಂಜಸ್ ಮೇಲೆ ಸಿನಿಮಾ ಕೂಡ ಕೂತಿದೆ. ಇಲ್ಲಿವರೆಗೂ ಇದು ನೋಡದೇ ಇರೋ ಅಂಥದ್ದು ಏನೂ ಇರೋಕ್ಕೆ ಚಾನ್ಸೇ ಇರಲ್ಲ.
ಸೊ ಆಡಿಯನ್ಸ್ಗೆ ಇದು ಏನೇ ನೋಡಿದ್ರೆ ಇದು ಇದು ಅದು ಇದು 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 ಅಂತ ನಾನೇ ಒಬ್ಬ ಆಡಿಯನ್ನಾಗಿ ಇದು ಇದಿಲ್ಲಿಂದ ನೋಡಿದ್ದೀನಿ ಅಂತ ಹೇಳ್ತಾ ಇರ್ತೀನಿ. ಬಟ್ ಆದರೆ ಒಂದು ಸಣ್ಣ ಚೇಂಜಸ್ನ ಯಾವಾಗಲೂ ಹೊಸದಾಗಿ ಇಟ್ಟಿರ್ತಾರೆ ಒಬ್ಬ ಡೈರೆಕ್ಟರ್. ಆ ಹೊಸ ಚೇಂಜಸ್ಸೇ ನನ್ನ ಸಿನಿಮಾಗೆ ಕೆಲಸ ಮಾಡಬೇಕು ಅಂತ ಇರೋದು. ಸೊ ನೋಡುವ, ಅದೊಂದು ಕ್ರಾಸ್ ಫಿಂಗರ್ಸ್ ಆಗಿ ಎಲ್ಲ ಕಡೆ ವರ್ಕ್ ಆಗುತ್ತೆ ಅಂತ ನಾನು ಯೋಚನೆ ಮಾಡಿದ್ದೀನಿ. ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್, ನಿಮ್ಮ ಆಶೀರ್ವಾದ ಇದ್ದರೆ. ಎಸ್, ನಿಮ್ಮ ಬೆನ್ನ ಹಿಂದೆ ಭಾರತೀಯ ಚಿತ್ರರಂಗದ ಆರಡಿ ಕೊಟ್ಟವರು ಸುದೀಪ್ ಸರ್ ಇದ್ದಾರೆ. ನಿಮ್ಮ ಸಿನಿಮಾದಲ್ಲಿ ಸೌತ್ ಇಂಡಿಯನ್ ಸ್ಟಾರ್ ಬಿಗ್ ಸ್ಟಾರ್ ಅಲಿಯವರಿದ್ದಾರೆ. ಸೊ ಹೇಗೆ ಹೇಗೆ ಬ್ಲೆಂಡ್ ಇರುತ್ತೆ ನಿಮ್ಮ ಕ್ಯಾರೆಕ್ಟರ್ ಅಂತ? ಸರ್, ಇವರು ಇಷ್ಟೊಂದು ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಹೇಳ್ದಂಗೆ ಸರ್, ಅಣ್ಣ ಹೇಳ್ದಂಗೆ ಆವಾಗಲೇ ನಾನು ಇದನ್ನು ಯಾವತ್ತೋ ಕೇಳಿ ಏನೋ ಮಾಡ್ಬೋದಾಗಿತ್ತು ಅಥವಾ ಸಿನಿಮಾ ಮಾಡ್ತೀನಿ ಅಂತ ಇಷ್ಟಪಟ್ಟಿದ್ರೆ ಮಾಡಿರೋರು. ಬಟ್ ಅವ್ರಿಗೆ ಯಾವಾಗಲೂ ಅದನ್ನು ಬ್ರಷ್ ಮಾಡಿ ಒಬ್ಬ ಆರ್ಟಿಸ್ಟ್ ಆಗೋದಕ್ಕೆ ಏನು ಮಾಡಬೇಕು ಅಥವಾ ಏನು ತೊಗೊಬೇಕು, ನೀನು ಏನು ಕಲಿತಾ ಇದೆಯಾ ಅನ್ನೋದನ್ನು ಕಲಿತ ಮೇಲೆ ಮಾತ್ರ ನಿನಗೆ ಇದು ಸಿಗೋಕ್ಕೆ ಸಾಧ್ಯ. ಅದನ್ನು ಕಲಿಯೋಕ್ಕೆ ಇಲ್ಲಿಯವರೆಗೂ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ನಾನು ಸಿನಿಮಾ ಬಗ್ಗೆ ಅವ್ರು ಯಾವತ್ತಿದ್ರು ಏನೇ ಬಂದು ನನ್ನ ಹತ್ರ ಮಾತಾಡ್ಬೋದು ನೀನು ಅಂತ ಹೇಳಿದ್ದಾರೆ. ಸೊ ಸಿನಿಮಾ ಬಗ್ಗೆ ಅವ್ರ ಹತ್ರ ಯಾವಾಗಲೂ ಓಪನ್ ಟಾಕ್ ಇರುತ್ತೆ. ಅದಕ್ಕೆ ನಾನು ವೆರಿ ವೆರಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣನಿಗೆ. ಅಲಿ ಸರ್ ಡೆಫಿನೆಟ್ಲಿ ನಾವೆಲ್ಲ ನೋಡೋದಕ್ಕೆ ಮುಂಚೆ ಹುಟ್ಟಕ್ಕೆ ಮುಂಚೆಯಿಂದನೇ ಇದೆ ಸೂಪರ್ ಸ್ಟಾರ್. ಅವರು ನನ್ನ ಸಿನಿಮಾದಲ್ಲಿದ್ದಾರೆ ಅಂತಂದರೆ ನನಗೆ ಇವತ್ತು ಹೆಮ್ಮೆ ಆಗುತ್ತೆ. ತುಂಬ ಕಮ್ಮಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಕನ್ನಡ ಸಿನಿಮಾದಲ್ಲಿ. ಸೊ ನಮ್ಮ ಸಿನಿಮಾದಲ್ಲೂ ಇದ್ದಾರೆ ಅಂತ ನಾಳೆ ಯಾವತ್ತಾದರೂ ನನಗೆ ನನ್ನ ಸಿನಿಮಾಗಳು ಚೆನ್ನಾಗಾದಾಗ ನನ್ನ ಸಿನಿಮಾದಲ್ಲೇ ಮಾಡಿದರು ಬಂದು ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಸೊ ಇದಿಷ್ಟು ಉಸಿರೆ ಉಸಿರೆ ಸಿನಿಮಾದ ನಾಯಕ ನಟ ರಾಜೀವ್ ಅವರ ಮಾತುಗಳು. ಕ್ಯಾಮ್ರಸನ್ನ ಸೆಬಾಸ್ಟಿಯನ್ ಜೊತೆಗೆ ವಿಜಯ್ ಕಾರಕ್ಕಿ, ಏಷ್ಯಾ ನೆಟ್ಸ್ ವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.